ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಳಿಸಿ ನಾವೆಲ್ಲ ಹೇಗಿರ್ತೀವೋ ನನಗೆ ಗೊತ್ತಿಲ್ಲಮ್ಮ. ಆಗಾಗ ನಾನೇ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ನೀನು ನಿಮ್ಮ ಅತ್ತೆ ಮಾವನ ಮಾತಿಗೆ ಗೌರವ ಕೊಟ್ಟು ಅವ್ರು ಹೇಳ್ದ ಕೇಳ್ಕೊಂಡಿರ್ಬೇಕು, ಒಳ್ಳೆ ಸೊಸೆ ಅಂತ ಅನ್ಸ್ಕೋಬೇಕು. ಅದೇ ನೀನು ಹುಟ್ಟಿದ ಮನೆಗೂ ಹೋದ ಮನೆಗೂ ತರೋ ಗೌರವ, ಸರಿನಾ? ಯಾರ ಜೊತೆ ಕಿತ್ತಾಡ್ಲಿ? ಅಯ್ಯೋ ತಡ್ಡಿ, ಅಳ್ಬೇಡ್ವೆ. ನೀನೇನು ಅಮೆರಿಕಾಗ ಹೋಗ್ತಿದ್ಯಾ? ಈ ಊರಲ್ಲೇ ತಾನೇ ಇರ್ತೀಯ? ನಾನೇ ನಿಮ್ಮ ಮನೆಗೆ ಬಂದು ಆಗಾಗ ನಿನ್ನ ಹತ್ರ ಜಗಳ ಮಾಡ್ತಿರ್ತೀನಿ, ಸರಿನಾ? ಅಣ್ಣ. ಏ ಗಮ್ಯ, ಯಾಕೆ ಅಳ್ತಿದ್ಯಾ? ಅಳ್ಬಾರ್ದು ಕಣೆ. ನೋಡು, ನಿನಗೆ ತುಂಬಾ ತಾಳ್ಮೆ ಇದೆ, ನಿನಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗುತ್ತೆ. ಗಮ್ಯ, ನಾನು ನಿನಗೋಸ್ಕರ ಏನೂ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೋಸ್ಕರ ನಾನೇನಾದರೂ ಮಾಡೇ ಮಾಡ್ತೀನಿ. ನಿನ್ನ ಗಂಡನ ಜೊತೆ ನೀನು ಚೆನ್ನಾಗಿ ಬಾಳ್ಬೇಕು, ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ ಅಂತ ಅವ್ರ ಮನೆಯಲ್ಲಿ ನೀನು ಚೆನ್ನಾಗಿರ್ಬೇಕು, ಸರಿನಾ? ವಿಘ್ನೇಶ್. ಹಾ ಬಾವ. ಇವಳು ತುಂಬ ಮೃದು ಸ್ವಭಾವದವಳು, ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ನಿಮ್ಮನ್ನ ನಂಬಿ ನನ್ನ ತಂಗಿನ ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ. ನಾನು ನೋಡ್ಕೋತೀನಿ ಬಾವ, ನೀವೇನು ಚಿಂತೆ ಮಾಡ್ಕೊಬೇಡಿ. ಥ್ಯಾಂಕ್ ಯು. ಅದಕ್ಕೆ ನಾನು ಹೋಗಿ ಬರ್ತೀನಿ. ಗಮ್ಯ, ಹುಷಾರಾಗಿ ಹೋಗ್ಬಾ. ನಾನು ಹೋಗಿ ಬರ್ತೀನಿ ಪುಟ್ಟ. ಆಗಾಗ ನಂಗೆ ಕಾಲ್ ಮಾಡ್ತಾ ಇರುತ್ತೆ, ನಾವು ವಿಡಿಯೋ ಕಾಲಲ್ಲಿ ಮಾತಾಡೋಣ. ಅಕ್ಕ, ನಾನು ಹೋಗಿ ಬರ್ತೀನಿ ಅಕ್ಕ. ಗಮ್ಯ, ನೀನೀಗ ಮದುವೆ ಆಗಿರೋ ಹುಡುಗಿ, ಜವಾಬ್ದಾರಿಗಳು ಹೆಚ್ಚಾಗಿರ್ತವೆ.
ಕರ್ತವ್ಯಗಳು ಜಾಸ್ತಿ ಆಗಿದೆ. ಅಲ್ಲಿ ನಿಂತಿದಾರಲ್ಲ ನಿಮ್ಮತ್ತೆ ಮಾವ, ಅವರನ್ನ ನಿಮ್ಮ ಅಪ್ಪ ಅಮ್ಮ ಅಂತ ಅಂದ್ಕೋಬೇಕು. ಅಲ್ಲಿ ನಿಂತಿದಾಳಲ್ಲ ನಿನ್ನ ಆಜ್ಞೆ, ಅವಳನ್ನ ನೀನು ಒಡ ಹುಟ್ಟಿದ್ದವಳ ತರ ನೋಡ್ಕೋಬೇಕು. ಇನ್ಮೇಲಿಂದ ಬರೀ ವಿಘ್ನೇಶ್ನ ಮಾತ್ರ ಅಲ್ಲ, ಈ ಇಡೀ ಕುಟುಂಬನ ನೀನ್ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸರಿನಾ? ಸರಿ ಅಕ್ಕ. ಮದ್ವೆ ಆಗಿರೋ ಹೆಣ್ಮಗ್ಳು ಹುಟ್ಟಿದ ಮನೆ ಜೊತೆಗೆ ಮೆಟ್ಟು ಮನೆಗೂ ತುಂಬಾ ಸಂತೋಷ ತರಬೇಕು ಗಮ್ಯ. ನನಗೆ ಗೊತ್ತು ನೀನು ನಿಮ್ಮತ್ತೆ ಮನೆಗೆ ಒಳ್ಳೆದನ್ನೇ ಮಾಡ್ತೀಯ ಅಂತ, ಆ ನಂಬಿಕೆ ನನಗಿದೆ. ಆ ಮನೆಯಲ್ಲಿ ನಡೆಯೋ ಎಲ್ಲ ಸಂತೋಷಗಳಿಗೂ ನೀನೇ ಕಾರಣ ಆಗ್ಬೇಕು. ಸರಿನಾ? ಸರಿ ಅಕ್ಕ. ಹೋಗು, ನೀನ್ ಇಷ್ಟಪಟ್ಟಿದ್ ಬದುಕನ್ ಬದುಕು, ಹೋಗು. ಸರಿ ಅಕ್ಕ. ಮೇಡಮ್, ಮೇಡಮ್, ನನ್ನ ತಂಗಿ ಗಮ್ಯ ಗೊತ್ತಿದ್ದೋ ಗೊತ್ತಿಲ್ಲೇನೋ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನೀವೇ ದೊಡ್ಡ ಮನಸ್ಸು ಮಾಡಿ ಅವಳನ್ನ ಕ್ಷಮಿಸ್ಬೇಕು. ಅವಳಿಗೆ ಹೆಸರಿಗಷ್ಟೇ ಮದುವೆ ಆಗಿದೆ ಮೇಡಮ್, ಅವಳಿನೂ ಒಂಥರ ಮಗು ಥರ. ದಯವಿಟ್ಟು ನೀವೇ ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕು ಪ್ಲೀಸ್. ಏನ್ ರಾಧಿಕ, ನೀನು ನಾನೇನೋ ಭಾರಿ ಜಗಳ ಗಂಟಿ ತರ ಮಾತಾಡ್ತಾ ಇದ್ದೆ. ನೀನೇನು ಯೋಚನೆ ಮಾಡಬೇಡ, ನಿನ್ನ ತಂಗಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ವಿಘ್ನೇಶ್, ಹೊರಡೋಣ? ಸರಿ ಅಮ್ಮ, ಬನ್ರಿ. ಬನ್ನಿ ಮೇಡಮ್. ತುಂಬಾ ಉಪಕಾರ ಆಯ್ತು ಯಜಮಾನ್ರೆ, ದೊಡ್ಡ ಯಜಮಾನ್ರು ಮಾತಾಡ್ಸ್ಕೊಂಬರ್ತೀನಿ. ಹಾ ಬನ್ನಿ. ನಮಸ್ಕಾರ ಯಜಮಾನ್ರೆ. ಹಾ, ಪೇಮೆಂಟ್ ತಗೊಂಡೆ. ಯಜಮಾನ್ರೆ, ನಿಮ್ ತಮ್ಮನ ಮಗಳು ರಾಧಿಕಾ ಅವ್ರ ತಂಗಿ ಮದ್ವೆನ ಇಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಹಾ, ಸುಮ್ಮನೆ ಹೇಳ್ಬಾರ್ದು ಯಜಮಾನ್ರೆ, ಆ ಹುಡುಗಿ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ತಗೊಂಡಿದ್ಲು.